ದಿನಾಂಕ ಇಪ್ಪತ್ತ್ ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೊಂದರಂದು ಬೆಳಗ್ಗೆ ಹೊನ್ನಾವರ ತಾಲೂಕಿನ ಮೊಳ್ಕೋಡ್ ಗ್ರಾಮದ ಸುಬ್ರಾಯ್ ಜಡಿಯಾ ಅಂಬಿಗಾ ಹಾಗೂ ಅವರ ಪತ್ನಿ ಮಾದೇವಿ ಸುಬ್ರಾಯ್ ಅಂಬಿಗಾ ಇವರು ಶರಾವತಿ ನದಿಯಲ್ಲಿ ತಮ್ಮ ಮೀನುಗಾರಿಕಾ ದೋಣಿಯಲ್ಲಿ ಮೀನುಗಾರಿಕೆಗಾಗಿ ಹೋಗಿದ್ದಾಗ ಭಾರೀ ಗಾಳಿ ಮಳೆಗೆ ದೋಣಿ ನದಿಯಲ್ಲಿ ಮುಳುಗಿದ್ದರಿಂದ ದೋಣಿಯಲ್ಲಿದ್ದ ಮಾದೇವಿ ಸುಬ್ರಾಯ್ ಅಂಬಿಗ ಮೊಳ್ಕೋಡ್ ಇವರು ನದಿಯಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ ಅವರ ಪತಿ ಸುಬ್ರಾಯ್ ಜಡಿಯಾ ಅಂಬಿಗ ಇವರು ಈಜಿಕೊಂಡು ಬಂದು ದಡ ಸೇರಿರುತ್ತಾರೆ ನದಿಯಲ್ಲಿ ಮುಳುಗಿ ಕಾಣೆಯಾಗಿದ್ದ ಮಾದೇವಿ ಸುಬ್ರಾಯ್ ಅಂಬಿಗಾ ಮೋಳ್ಕೋಡ್ ಗ್ರಾಮ ಹೊನ್ನಾವರ ತಾಲೂಕು ಇವರ ಮೃತದೇಹವನ್ನು ಶೋಧನಾ ಕಾರ್ಯಾಚರಣೆ ಮೂಲಕ ಪತ್ತೆ ಮಾಡಿ ಮಂಕಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶವಾಗಾರಕ್ಕೆ ರವಾನಿಸಲಾಗುತ್ತಿದ್ದು ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಕಾರ್ಯಾಚರಣೆಯಲ್ಲಿ ಹೊನ್ನಾವರ ಸಿಪಿಐ ಶ್ರೀಧರ್ ಮತ್ತು ಸಿಬ್ಬಂದಿಗಳು ಭಾಗವಹಿಸಿದ್ದರು